ಇನ್ನು ಟಿಪ್ಪು ಜಯಂತಿ ಆಚರಣೆ ಮಾಡುತ್ತಾರೆ ಅಂತಕಂತ ಹಿನ್ನೆಲೆಯಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಈಗ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಟಿಪ್ಪು ಜಯಂತಿ ಆಚರಣೆ ಚಿಂತನೆ ಇನ್ನೂ ಕೂಡ ಚಿಂತನೆಯ ಹಿನ್ನೆಲೆಯಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. 144 ಸೆಕ್ಷನ್ ಜಾರಿಗೊಳಿಸಿ ತಹಶೀಲ್ದಾರ್ ಆದೇಶ ಮಾಡಿದ್ದಾರೆ. ಮೈಸೂರು ಸೇರಿದಂತೆ ಹಲವೆಡೆ ಜನ ಸೇರುವಂತಹ ಸಾಧ್ಯತೆ ಇದೆ. ತುಂಬ ಸೂಕ್ಷ್ಮ ಪ್ರದೇಶ ಶ್ರೀರಂಗಪಟ್ಟಣ, ಹಾಗಾಗಿ ಕಾರ್ಯಕ್ರಮಕ್ಕೆ ನಿರ್ಬಂಧ ಹೇರಲಾಗ್ತಾ ಇದೆ. ಟಿಪ್ಪು ಸಮಾಧಿಗೆ ಈಗಾಗಲೇ ಶಾಸಕ ತನ್ವೀರ್ ಸೇಠ್ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತು 273ನೇ ಜನ್ಮದಿನದ ಆಚರಣೆ ಇವತ್ತು ನಾವು ಮಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಟಿಪ್ಪು ಸುಲ್ತಾನ್ರವ್ರನ್ನ ನಮನ ಸಲ್ಲಿಸುವಂತಹ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ಅವರ ಜನ್ಮದಿನ ಮತ್ತು ಅವರು ವೀರ ಮರಣನ ಹೊಂದಂತಹ ದಿನ ನಾವು ಧಾರ್ಮಿಕ ಆಚರಣೆ ಮತ್ತು